ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಕರ್ನಾಟಕ ಟಿ ವಿಗೆ ಸ್ವಾಗತ ನಾನು ಓಂ ಈಗ ಬೆಂಗಳೂರಿನವ್ರಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ ಆ ಗುಡ್ ನ್ಯೂಸ್ ಏನು ಅಂತ ಹೇಳಿದರೆ ನಾವು ನಂದಿ ಬೆಟ್ಟಕ್ಕೆ ಹೋದರೆ ನಂದಿ ಬೆಟ್ಟ ಹತ್ಕೊಂಡು ಹೋಗಬೇಕಾಗಿತ್ತು ಅಥವಾ ಗಾಡಿಯಲ್ಲಿ ಹೋಗಬೇಕಾಗಿತ್ತು ಏನು ಕಾರೋ ಬೈಕಲ್ಲೋ ಹೋಗ್ತಾ ಇದ್ವಿ ನಂದಿ ಬೆಟ್ಟಕ್ಕೆ ರೋಪ್ ವೇ ಆಗುತ್ತೆ ಆಗಬೇಕು ಅಂತೇಳಿ ಎಲ್ಲರೂ ನಿರೀಕ್ಷೆ ಇಟ್ಕೊಂಡಿದ್ರು ಆದರೆ ಈಗ ಗುಡ್ ನ್ಯೂಸ್ ಸಿಕ್ಕಿದೆ ಅದು ಹೇಗಿರುತ್ತೆ ಅದರ ಪ್ಲಾನಿಂಗ್ಸ್ ಎಲ್ಲ ರೆಡಿ ಆಗಿದೆ ಸೊ ಅದರ ಮಾಹಿತಿ ಕೊಡ್ತೀನಿ ನೀವೇನಾದರೂ ಕರ್ನಾಟಕ ಟಿವಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟ್ ಕರ್ನಾಟಕ ಟಿವಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬೆಂಗಳೂರಿನ ಜನರಿಗೆ ಏನಾದರೂ ವೀಕೆಂಡ್ ಬಂತು ಅಂದರೆ ಫಸ್ಟ್ ನೆನಪಾಗೋದು ನಂದಿ ಬೆಟ್ಟ ನಂದಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಒಂದು ಒಂದು ರಿಲ್ಯಾಕ್ಸ್ ಒಂದು ರೌಂಡ್ ಹಾಕೊಂಬರೋಣ ಅಂತ ಯೋಚನೆ ಮಾಡ್ತಾಯಿದ್ರು ಅದು ನಂದಿ ಬೆಟ್ಟಕ್ಕೆ ಹೋದರೆ ಯಾವಾಗಲೂ ಏನೋ ಬೈಕಲ್ಲೋ ಇಲ್ಲ ಕಾರಲ್ಲೋ ಹೋಗಬೇಕು ಅಂತ ಅನ್ಕೋತಾಯಿದ್ರು ಆದರೆ ಈಗ ರೋಪ್ ವೇ ಮಾಡೋದು ಅಂತ ಹೇಳಿ ಸರ್ಕಾರ ಯೋಜನೆ ಹಾಕ್ಕೊಳ್ತಾ ಇತ್ತು ಅದು ಯಾವಾಗುತ್ತೋ ಏನೋ ನಮ್ಮ ಸರ್ಕಾರಗಳು ಗೊತ್ತಲ್ಲ ಇವಾಗ ಸ್ಟಾರ್ಟ್ ಮಾಡ್ಕೊಂಡ್ರು ಹತ್ತು ವರ್ಷ ಬಿಟ್ಟು ಅದನ್ನು ಮಾಡ್ತಾರೆ ಮುಗಿಸ್ತಾರೆ ಅನ್ನೋದಿತ್ತು ಆದರೆ ಈಗ ಸರ್ಕಾರ ಅನುಮೋದನೆ ನೀಡಿದೆ ಜೊತೆಗೆ ಖಾಸಗಿ ಸಹಭಾಗಿತ್ವದಲ್ಲಿ ಆರಂಭ ಕೂಡ ಆಗ್ತಾ ಇದೆ ಅದು ಅದರ ಡೀಟೇಲ್ಸ್ ಕೊಡೋದಾದರೆ ಎಷ್ಟು ತೊಂಬತ್ತ ಮೂರು ಪಾಯಿಂಟ್ ನಾಲ್ಕು ಸೊನ್ನೆ ತೊಂಬತ್ತ ಮೂರು ಕೋಟಿ ನಲವತ್ತು ಲಕ್ಷದಲ್ಲಿ ಈ ರೋಪ್ವೆ ರೆಡಿ ಆಗುತ್ತೆ ಇದಕ್ಕೆ ಏನು ಅಂದರೆ ಎರಡು ಪಾಯಿಂಟ್ ತೊಂಬತ್ತ ಮೂರು ಕಿಲೋಮೀಟ್ರು ಹೆಚ್ಚು ಕಡಿಮೆ ಮೂರು ಕಿಲೋಮೀಟ್ರು ಎತ್ತರ ಸೊ ನಂದಿ ಬೆಟ್ಟದ ಎತ್ತರ ಅಷ್ಟು ಎತ್ತರಕ್ಕೆ ರೋಪ್ವೇನ ಹಾಕ್ತಾರೆ ಜೊತೆಗೆ ಹದಿನೆಂಟು ಟವರ್ ಇರುತ್ತೆ ಹದಿನೆಂಟು ಟವರ್ಗಳಿರುತ್ತೆ ರೋಪ್ವೇನಲ್ಲಿ ಐವತ್ತು ಕ್ಯಾಬಿನ್ಗಳಿರುತ್ತೆ ಅಂದರೆ ಹೀಗೆ ಕೆಳಗಿಂದ ಬೆಟ್ಟಕ್ಕೆ ಹೋಗ್ತಾ ಇದ್ದರೆ ಐವತ್ತು ಕ್ಯಾಬಿನ್ಗಳನ್ನ ಮಾಡಲಾಗಿರುತ್ತೆ ಅಂದರೆ ತುಂಬ ಜಾಸ್ತಿ ಜನರು ಹೋಗ್ಬೋದು ಅಂತ ಅನ್ಸುತ್ತೆ ಯಾಕೆಂದರೆ ಒಂದು ಅಲ್ಲಿ ಹತ್ತು ಜನ ಕೂತ್ಕೋಬೋದು ಐವತ್ತು ಕ್ಯಾಬಿನ್ ಇರುತ್ತೆ ಅಂದರೆ ಐನೂರು ಜನ ಅಟ್ ಎ ಟೈಮ್ ರನ್ನಿಂಗಲ್ಲಿ ಇರ್ಬೋದು ಅಂದರೆ ನಂದಿ ಬೆಟ್ಟಕ್ಕೆ ಹೋಗ್ತಾ ಅದನ್ನ ಬೆಂಗಳೂರಿನ ಪೂರ್ತಿ ಸೌಂದರ್ಯನ ಸವಿತಾ ಆ ರೋಪ್ ಹೋಗ್ತಾ ನೋಡ್ಕೋತಾ ಹಾಗೆ ನಂದಿ ಬೆಟ್ಟದ ಮೇಲೆ ಹೋಗಿ ಹಂಗೆ ಇಳ್ಕೊಂಬರ್ಬೋದು ಸೊ ಈ ಯೋಜನೆಯನ್ನು ಈಗಾಗಲೇ ತಯಾರು ಮಾಡ್ಕೊಂಡಿದ್ದಾರೆ ಸೊ ಸರ್ಕಾರ ಕೂಡ ಇದಕ್ಕೆ ಇನ್ನೇನು ಕೆಲಸ ಸ್ಟಾರ್ಟ್ ಮಾಡುತ್ತೆ ಇದಕ್ಕೆ ಯಾವುದೇ ಅಡೆತಡೆಗಳು ಸದ್ಯಕ್ಕಂತೂ ಇಲ್ಲ ಎಲ್ಲರೂ ಬಯಸ್ತಾ ಇರೋದೇ ರೋಪ್ ವೇ ಆಗಬೇಕು ನಂದಿ ಬೆಟ್ಟನ ಏನು ಗಾಳಿಯಲ್ಲಿ ಹರಾಡ್ಕೊಂಡು ನೋಡ್ಕೊಂಡ್ ಬರಬೇಕು ಅನ್ನುವಂತ ಆ ಒಂದು ಆ ಸಂಭ್ರಮವನ್ನು ಸವಿಬೇಕು ಅಂತ ಎಲ್ಲರೂ ಕಾಯ್ತಾ ಇದ್ರು ಕೆಲಸ ಸ್ಟಾರ್ಟ್ ಮಾಡ್ಕೋತಾ ಇದ್ದಾರೆ ಸದ್ಯದಲ್ಲೇ ಅದರ ಹೆಚ್ಚಿನ ಮಾಹಿತಿನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ ಸದ್ಯಕ್ಕಂತೂ ಈ ರೂಪುರೇಷೆ ತಯಾರಾಗಿದೆ ಇಷ್ಟು ಕ್ಯಾಬಿನ್ಗಳಿರುತ್ತೆ ಒಂದು ಕ್ಯಾಬಿನ್ ಇಷ್ಟು ಜನ ಕೂತ್ಕೋಬಹುದು ಇಷ್ಟು ಟವರ್ಗಳಿರುತ್ತೆ ಇರುತ್ತೆ ಸೊ ರೋಪ್ ವೇ ಅಂತೂ ರೆಡಿ ಆಗುತ್ತೆ ಯಾವ ಕಾಲದ ಕನಸೋ ಈಗಲಾದರೂ ಸ್ಟಾರ್ಟ್ ಆಗ್ತಿದೆಯಲ್ಲ ಏನು ಜಾಸ್ತಿ ಅಲ್ಲ ತೊಂಬತ್ತ ನಾಲ್ಕು ಕೋಟಿ ಇದರಿಂದ ಬರುವಂಥ ಆದಾಯ ತುಂಬ ದೊಡ್ಡದಾಗಿದೆ ಅಂತ ಈಗಾಗಲೇ ಸರ್ಕಾರನೇ ಹೇಳ್ತಾ ಇದೆ ನಿಜವಾಗ್ಲೂ ಪ್ರವಾಸೋದ್ಯಮಕ್ಕೆ ನಂದಿ ಬೆಟ್ಟಕ್ಕೆ ತುಂಬ ದೊಡ್ಡ ಶಕ್ತಿ ಸಿಗುತ್ತೆ ಇದರಿಂದ ಯಾರಾದರೂ ಕೂಡ ಇಲ್ಲೇ ಬೆಂಗಳೂರಿಂದ ಬೆಂಗಳೂರಲ್ಲಿ ಒಂದು ಕೋಟಿ ಮೂವತ್ತು ಲಕ್ಷದಷ್ಟು ಜನ ಇದ್ದಾರೆ ಹಾಗಾಗಿ ನಂದಿ ಬೆಟ್ಟಕ್ಕೆ ಹೋಗಿ ಬರೋಣ ಅಂತ ಅನ್ಕೋತಾ ಇರ್ತಾರೆ ಹೋಗಿ ಬರೋರಂತೂ ಕೂಡ ಈ ಥರದೊಂದು ಅವಕಾಶ ಸಿಕ್ಕಿದರೆ ಖಂಡಿತ ಇದನ್ನು ಬಿಡಲ್ಲ ಎಂಜಾಯ್ ಮಾಡ್ತಾರೆ ಸೊ ಹಾಗಾಗಿ ಬೇಗ ಆಗಲಿ ವೇ ನಾವೆಲ್ಲರೂ ಕೂಡ ನಂದಿಬೇಟನ ರೋಪೇಲಿ ಹೋಗಿ ನೋಡೋಂಗಾಗಲಿ ಅನ್ನೋಂಥದ್ದೇ ನಮ್ಮ ಆಶಯ ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ